ಹೇಳ್ತಾರೆ ಆ ಹುಡುಗಿ ಬೇರೆ ಮಕ್ಕಳಿಗಿಂತ ಬುದ್ಧಿವಂತೆ ಅಂತ ಹೇಳ್ತೀರಾ ಹೌದು ಮೇಡಂ ಆ ಹುಡುಗಿನ ನಮ್ಮ ಜೊತೆ ಇಟ್ಕೊಂಡ್ರೆ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಕೊಡ್ತಾಳೆ ಆಮೇಲೆ ಅವಳನ್ನ ಮಾರ್ಬಿಡೋಣ ಅಲ್ಲೂ ನಮಗೆ ದುಡ್ಡು ಸಿಗುತ್ತೆ ಅವಳಿಂದ ಒಳ್ಳೆ ಲಾಭ ಬರುತ್ತೆ ಅಂತ ಹೆಂಗೋ ಹೇಳ್ತೀಯಾ ನೀವು ಅವಳ ಕಣ್ಣು ನೋಡಿದಿರಲ್ಲ ಮೇಡಂ ಸ್ವಲ್ಪ ಕೂಡ ಭಯ ಇಲ್ಲ ಅವಳಿಗೆ ನಾನು ಎಷ್ಟು ಮಕ್ಕಳನ್ನ ನೋಡಿದಿನಿ ಇವಳು ಮಾತ್ರ ರೆಪ್ಪೆನೆ ಬಡಿಯಲ್ಲ ಅಂತಾಳೆ ನಿಮಗೆ ಗೊತ್ತಲ್ಲ ಮೇಡಂ ನಿಮ್ಮ ಎದುರು ಬಂದು ನಿಂತಾಗ ಒಂದು ಚೂರು ಎದುರುನಿಲ್ಲ ಹೌದು ಸ್ವಲ್ಪನೂ ಭಯ ಇಲ್ಲ ಅವಳಿಗೆ ಅವಳು ಊಟ ಕೊಡದೆ ಸಾಯಿಸ್ಬಿಟ್ರೆ ಚಿನ್ನದ ಮೊಟ್ಟೆ ಇಡೋ ಕೋಳಿನ ನಾವೇ ಕತ್ತುಕೋದಂಗ ಆಗುತ್ತೆ ಮೇಡಂ ಅದರ ಬದಲು ಅವಳನ್ನ ಮತ್ತೆ ಬೀದಿಗೆ ಬಿಟ್ರೇನೆ ನಮಗೆ ಅನುಕೂಲ ಮೇಡಂ ಆಯ್ ಅವಳನ್ನ ಮತ್ತೆ ಬೀದಿಗೆ ಬಿಡೋಣ स्वल्प दूर कंद तलते चना आटाड़ो पुट नीन हाद तक हुषार नोड़ता आम चना आटाड़ तले सुत्तिदे गाड़ी कट होगी अन्सते पाप मकड़े स्वल्प नोडक बंदते गाड़ी वन स्वल्प रिपेरी आगे ना मकलने कर्क पिकनिक अंतरटी अस्ट्री नन मगल बेरे हुषार तपिटे ऐन सर कॉर्पोरेटर स्वल्प हीट आगे तनगे स्टार्ट आगते सर मैडम ऐनमती मगुक बेरे हुषार हास्पिटल तोर्सरे वाले अन्सते ऊट को जास्ति को सायदे ऊट को ओडोगोद सरी मैडम ಒಂದು ನಿಮಿಷ ಅವಳಿಂದ ನಮಗೆ ಲಾಭ ಆಗೋದು ಗ್ಯಾರಂಟಿ ತಾನೆ ಅನುಮಾನನೇ ಇಲ್ಲ ಮೇಡಂ ಗ್ಯಾರಂಟಿ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಕೊಡ್ತಾಳೆ ಆದ್ರೆ ನಾವು ಸ್ವಲ್ಪ ತಯಾರಿ ಮಾಡಬೇಕಷ್ಟೇ ಆ ಹುಡುಗಿಗೆ ತುಂಬಾ ಧೈರ್ಯ ಮೇಡಂ ತುಂಬಾ ಚುರುಕು ಭಿಕ್ಷೆ ಬೇಡೋ ಮಕ್ಕಳನ್ನೆಲ್ಲ ಬದಲಾಯಿಸಿಬಿಟ್ಟಿದ್ದಾಳೆ ಈಗ ಅವಳನ್ನ ನಮ್ಮ ಜೊತೆ ಸೇರ್ಕೋ ಅಂತ ಒಪ್ಪಿಸಬೇಕು ಮೇಡಂ ಒಳ್ಳೆ ಲಾಭ ಮಾಡ್ಕೊಬಹುದು ಮೊದಲೇ ಕೊಬ್ಬಿನ ಹುಡುಗಿ सरी मैडम।
ನಂಗೆ ತುಂಬ ಹೊಟ್ಟೆ ಹಸಿತಿದೆ, ಇವ್ರ ಕಡೆ ಊಟ ಬೇಡ ಅಂದ್ಬಿಟ್ಟೆ. ಈಗ ನಾನೇನು ಮಾಡಲಿ? ಏ ಹುಡುಗಿ, ತಗೋ ಊಟ ತಂದಿದ್ದೀನಿ ತಿನ್ನು. ಏನ್ ಮುಖ ನೋಡ್ತಿದ್ಯಾ? ಏನೋ ತಿಂದಿಲ್ಲ, ತಗೋ ತಿನ್ನು. ನಂಗೆ ಬೇಡ. ಯಾಕೆ, ಯಾಕೆ ಬೇಡ? ನಾನು ಹೇಳಿದ್ನಲ್ಲ, ನೀವು ಕೊಡೋ ಊಟ ನಾನು ಮಾಡಲ್ಲ. ಅಸ್ಕಣ್ ಸಾಯಿ, ನಮ್ಗೇನ ಬೇಕು ನಡ್ರಿ ಬಸವಣ್ಣ. ನಾನು ಹೇಳಿದ್ದು ಈ ಊಟ ಮಾಡಲ್ಲ ಅಂತ. ಮತ್ತೆ ಇನ್ನೇನ್ ಬೇಕು? ಓ, ಬಿರಿಯಾನಿ ಬೇಕಾ? ನಾವು ತಂದ್ಕೊಟ್ರೆ ಊಟ ತಿನ್ನಂಗಿದ್ರೆ ತಿನ್ನು, ಇಲ್ಲಾಂದ್ರೆ ಅಸ್ಕಣ್ ಸಾಯಿ. ಅಣ್ಣ, ನೀವು ನೋಡಕ್ ಒಳ್ಳೆಯವ್ರ ತರ ಕಾಣಿಸ್ತಿದ್ದೀರಾ, ಇವ್ರಿಗೆ ಹೇಳಿ ಸ್ವಲ್ಪ. ನನ್ ಚಿಕ್ಕ ಹುಡುಗಿ ಅಲ್ವಾ, ನನ್ ಮೇಲೆ ಕೋಪ ಮಾಡ್ಕೋಬೇಡಿ ಅಂತ ಹೇಳಿ. ಐ, ಏನ್ ಆಟ ಆಡ್ತಾ ಇದೀಯ ನೀನು? ನನ್ಗೆ ಬುದ್ಧಿ ಹೇಳು ಅಂತ ಹೇಳ್ತಾ ಇದೀಯಾ? ನೀನ್ ಚಾಲಾಕಿತನ ನನ್ನ ಹತ್ರ ಇಟ್ಕೋಬೇಡ, ನಿನ್ನಂತರ ನಾ ಬೇಜಾನ್ ನೋಡಿದೀನಿ. ನಿನ್ನ ಹೆಂಗ್ ದಾರಿ ತರ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಒಂದ್ ಬಿಟ್ರೆ ಸರಾಗ್ತಾ. ಇರೋ ಇರೋ ಇರೋ, ಈ ಹುಡುಗಿ ಹತ್ರ ನಾನು ಮಾತಾಡ್ತೀನಿ, ನೀನು ಹೋಗ್ ಹೋಗ್. ಏನ್ ಬೇಕು ನಿನ್ಗೆ? ಏನ್ ತಿಂತೀಯಾ? ನಾನು ಕೇಳಿದ್ ಕೊಡಿಸ್ತೀರಾ? ಓ, ಕೊಡಿಸ್ತೀನಿ. ಕೇಕ್ ಬೇಕು ಅಷ್ಟೇ ತಾನೇ, ತಗೋಬರ್ತೀನಿ. ಆಯ್ತಾ? ಮಗುಗೆ ಬೇರೆ ಹುಷಾರಿಲ್ಲ ಅಂತಿದ್ರ, ಯಾವ್ದಾದ್ರು ಹಾಸ್ಪಿಟ್ಲ್ ಕರ್ಕೊಂಡ್ರೆ ಒಳ್ಳೇದು. ಹಾ, ಅದೇ ಇಲ್ಲೆಲ್ಲಾದ್ರೂ ಪಕ್ಕದಲ್ಲಿ ಹಾಸ್ಪಿಟ್ಲ್ ಕ್ಲಿನಿಕ್ ಏನಾದ್ರೂ ಇದೆಯಾ? ಇಲ್ಲೇ ಒಂದು 5 ಕಿಲೋಮೀಟರ್ ಪಾಸ್ ಆದ್ರೆ ಅಲ್ಲಿ ಹಾಸ್ಪಿಟ್ಲ್ ಇದೆ ಮೇಡಮ್. ನಾವು ಅಲ್ಲಿಗೆ ಹೋಗ್ತಿದ್ದೀವಿ. ನಮ್ಮ ಗಾಡಿಲಿ ಒಬ್ಬರು ಪೇಷಂಟ್ ಇದ್ದಾರೆ, ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ನೀವು ನಮ್ಮ ಗಾಡಿಲಿ ಬರ್ಬೋದು. ಸರಿ, ಹಾಗೆ ಮಾಡ್ತೀನಿ. ಒಂಚೂರು ಬ್ಯಾಗ್ ಎಲ್ಲ ಇದೆ, ತಗೊಂಡ್ಬಿಡ್ತೀನಿ. ಸರಿ, ಗಾಡಿ ರೆಡಿ ಆದ ತಕ್ಷಣ ಬಂದ್ಬಿಡಿ ನೀವು. ಬನ್ನಿ ಮೇಡಮ್, ನಮ್ಮ ಕಾರ್ ರೆಡಿ ಆಯ್ತು. ಕೊಡಮ್ಮ, ಗಾಡಿ ಸ್ಟಾರ್ಟ್ ಆಯ್ತು. ಸರ್, ನಮ್ಮ ಗಾಡಿನೇ ಸ್ಟಾರ್ಟ್ ಆಯ್ತು, ನಾವೇನು ಬರ್ತೀವಿ. ತುಂಬಾ ಉಪಕಾರ ಆಯ್ತು ನಿಮ್ಮಿಂದ. ಆಯ್ತು, ಬೇಗ ಹಾಸ್ಪಿಟ್ಲ್ ಕರ್ಕೊಂಡು. ಸರಿ ಬಾ. ಆ ಹುಡುಗಿನ ನಾವು ತುಂಬಾನೇ ತಲೆ ಮೇಲೆ ಕೂರಿಸ್ಕೋತಿದ್ದೀವಿ ಅಂತ ಅನಿಸ್ತಿಲ್ವೇನೋ ನಿಮಗೆ? ಸಿಕ್ಕಾಪಟ್ಟೆ ಚಾಲು ಇದ್ದಾಳ ಅವಳು, ನಮ್ಮನ್ನೇ ದಾರಿ ತಪ್ಪಿಸೋದಕ್ಕೆ ನಾಟಕ ಆಡ್ತಿದ್ದಾಳೋ ಹೆಂಗೆ? ಏ, ಹುಡುಗರನ್ನ ಭಿಕ್ಷೆ ಬಿಡಿಸೋದಕ್ಕೆ ನಾವು ಯಾವತ್ತೂ ಖರ್ಚು ಮಾಡಿದ್ದೇ ಇಲ್ಲ ಬಿಡು. ಇಷ್ಟೆಲ್ಲ ಆದ್ಮೇಲೆ ಅವಳು ನನ್ನ ಮಾತು ಕೇಳ್ತಾಳೆ ಅಂತೀಯಾ? ಖಂಡಿತ ಕೇಳ್ತಾಳೆ ಮೇಡಮ್. ಅದೇಂಗೆ ಹೇಳ್ತೀಯಾ? ಆ ಹುಡುಗಿ ಚೋಟುದ್ದ ಇದ್ರು, ಮಕ್ಕಳಿಗೆಲ್ಲ ಅವಳೇ ಬಾಸ್ ಮೇಡಮ್, ಮಕ್ಕಳಿಗೆಲ್ಲ ಭಿಕ್ಷೆ ಬಿಡಬೇಡಿ, ದುಡುತ್ತೀನಿ ಅಂತೇಳಿ ಎಲ್ಲರಿಗೂ ತಲೆ ಕೆಡಿಸಿದಾಳೆ. ಅಲ್ಲಿಗೆ ಯೋಚನೆ ಮಾಡಿ, ಅವಳ ಬುದ್ಧಿ ಯಾವ ಮಟ್ಟಕ್ಕಿದೆ ಅಂತ. ಅದೇ ನಂಗೂ ಆಶ್ಚರ್ಯ. ಚೋಟುದ್ದ ಇದ್ದಾಳೆ, ಅಷ್ಟೊಂದು ಬುದ್ಧಿನ ಅವಳಿಗೆ. ಅದಕ್ಕೆ ಹೇಳ್ತಾ ಇರೋದು ಮೇಡಮ್, ಆ ಹುಡುಗಿನ ನಮ್ಮ ದಾರಿಗೆ ತಂದು ಭಿಕ್ಷೆ ಬೇಡಕ್ಕೆ ಒಪ್ಪಿಸ್ಬಿಟ್ರೆ ಉಳಿದಿರೋ ಮಕ್ಕಳು ಬಾಯಿ ಮುಚ್ಕೊಂಡು ಭಿಕ್ಷೆ ಬಿಡ್ತಾರೆ. ಇಲ್ಲ ಅಂದರೆ? ಇಲ್ಲ ಅಂದರೆ ಏನು? ಇವಳು ನಮ್ಮ ಹತ್ರ ಇರೋದು ಉಳಿದಿರೋ ಮಕ್ಕಳಿಗೆಲ್ಲ ಗೊತ್ತು ಮೇಡಮ್. ಇವಳಿಗೀಗ ನಾವೆಲ್ಲ ಒಡೆದು ಬಡ್ದು ಕೈಕಾಲು ಮುರಿದು ಭಿಕ್ಷೆ ಬೇಡಕ್ಕೆ ಒಪ್ಪಿಸಿರ್ತಾರೆ ಅಂತ ಅವರೆಲ್ಲ ತಿಳ್ಕೊಂಡಿರ್ತಾರೆ. ಆದರೆ ನಾವು ಅದಕ್ಕೆ ಆಪೋಸಿಟಾಗಿ ನಡ್ಕೊಂಡ್ರೆ ನಾವು ಅಂದ್ಕೊಂಡಾಗ ಮಾಡ್ಬೋದು ಮೇಡಮ್. ಸರಿಯಾಗಿ ಹೇಳ್ತಿದ್ಯ. ಈ ಯೋಚನೆ ನಿಂಗೆ ಸರಿ ಅನಿಸಿದ್ರೆ ಹಂಗೆ ಮಾಡು, ನಂಗೇನು ತೊಂದರೆ ಇಲ್ಲ. ಇಲ್ಲಿರೋರು ಯಾರೂ ಸರಿಗಿಲ್ಲ, ಹೊಡೆದು ಬಡ್ದು ಮಾಡ್ತಾರೆ.
ಆದ್ರೆ ನನ್ನ ಜೊತೆ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ? ನಾನು ಹೋಗಿ ಭಿಕ್ಷೆ ಬೇಡಬೇಕು ಅಂತಾನೆ ಅವ್ರ ಆಸೆ. ನಾನು ಭಿಕ್ಷೆ ಬೇಡಲ್ಲ ಅಂದ್ರೂ ಅಯ್ಯೋ ಪಪ್ಪ ಅಂತಿದಾರಲ್ಲ, ಯಾಕೆ? ತಗೋ ಕೇಕ್ ಕೇಳ್ದೆ ಅಲ್ವಾ, ಕೇಕ್ ಪಪ್ಸ್ ಎಲ್ಲ ತಂದಿದೀವಿ, ತಗೋ ತಿನ್ನು. ನಂಗ್ ಬೇಡ, ನಾನು ತಿನ್ನಲ್ಲ. ಯಾಕ್ ತಿನ್ನಲ್ಲ? ನೀನ್ ಬೇಕು ಅಂದಿದ್ದೆಲ್ಲ ತಂದಿದೀವಲ್ಲ, ತಿನ್ನು. ನಿಮ್ಮ ಎದುರುಗಡೆ ನಾನ್ ತಿನ್ನಲ್ಲ, ನೀವ್ ಆಚೆ ಹೋಗಿ ನಾನು ಒಬ್ಳೇ ತಿಂತೀನಿ. ಸರಿ ತಗೋ ತಿನ್ನು. ಸರಿ ಬರ. ತುಂಬಾ ಸದ್ರ ಕೊಟ್ಬಿಟ್ರಿ ನನ್ಗೆ. ಹೊರಗಡೆ ಹೋಗಿ ಅಂದಾಗ್ಲೇ ನನ್ಗೆ ಪಿತ್ತ ನತ್ತಿಗೇರ್ತು. ಆದ್ರೆ ಏನ್ ಮಾಡೋದು, ನಿಮ್ಮ ಮಗ ನೋಡ್ಕೊಂಡು ಸುಮ್ನೆ ಬನ್ನಿ ನೋಡಿ ಬಾಸ್, ನಮ್ನೆ ಎಷ್ಟು ಆಟ ಆಡ್ತಾ ಇದ್ದಾಳೆ. ಹೋಗ್ಲಿ ಬಿಡು, ಅವಳು ಪಾಡ್ಗಳು ತಿನ್ಲಿ. ನೀವೇನ್ ಮಾಡ್ತಾ ಇದ್ರಿ ಅಂತ ನನ್ ಗೊತ್ತಾಯ್ತಲ್ಲ ಬಾಸ್, ನಾನಾಗಿದ್ರೆ ಇಷ್ಟೊತ್ತಿಗೆ ಅವಳನ್ನ ಎತ್ತು ಬಿಡ್ತಾ ಇದ್ದೆ. ಆತರ ಪಡಬೇಡ ಬಾ, ಗುಂಡಾಕಣ. ಬೇಡ ಬಾಸ್, ನಾನು ಇಷ್ಟೊತ್ತಿಗೆ ಹಾಕಲ್ಲ. ನಾನ್ ಹೇಳ್ತಾ ಇಲ್ವೇನು, ಬಾ. ದುಡ್ಡು ತಂದು ಕೊಡ್ತಾ ಇರ್ಬೇಕು ಇಲ್ಲ ಇಲ್ಲ. ಅದು ಬಿಟ್ಟು ಮಣಿ ಅಂತೆ ಬೊಂಬೆ ಅಂತೆ ಕೊಡು 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 ಕೊಡು. ಬಾ 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 ಬಾ, ಹಿಂಗ್ ತಂದು ಕೊಡ್ತಾ ಇರ್ಬೇಕು ಇಲ್ಲ. ಮೇಲೆ ಯಾವ ಹುಡುಗಿ, ಎಲ್ಲಿ ದುಡ್ಡು? ನನ್ನ ಹತ್ರ ದುಡ್ಡಿಲ್ಲ. ಯಾಕೆ ಭಿಕ್ಷೆ ಬೇಡಿಲ್ವಾ? ನಿನ್ನೆ ಕೇಳ್ತಿರೋದು ಭಿಕ್ಷೆ ಬೇಡಿಲ್ವಾ? ನೀನು ಭಿಕ್ಷೆ ಬೇಡಲ್ವಾ? ನಮ್ ವೀರದನ್ನ ತಿರುಗ್ಬಿಡ್ತೀಯಾ? ಆ ಮಣಿ ಅನ್ನೋ ಹುಡುಗಿನು ಭಿಕ್ಷೆ ಬೇಡಲ್ಲ ಅಂತ ಇದ್ಲು, ನೀನು ಅವಳ ತರ ಆಡ್ತಾ ಇದ್ಯಾ? ಅವಳಿಗೀಗೇನಾಗಿದೆ ಗೊತ್ತಾ, ಕತ್ಲು ಕೊನೆಯಲ್ಲಿ ಅನ್ನ ನೀರಿಲ್ದೆ ಉಪವಾಸ ಬಿದ್ದಿದ್ದಾಳೆ, ನಿನ್ಗೂ ಹಾಗೆ ಆಗ್ಬೇಕಾ? ಬೇಡಣ್ಣ, ನಾಳೆಂತ ಭಿಕ್ಷೆ ಬಿಡ್ತಾಳೆ, ಚಿಕ್ಕ ಹುಡುಗಿಯಲ್ವಾ, ಭಿಕ್ಷೆ ಬೇಡ ಕೇಳ್ಕೊತಾ ಇದ್ದಾಳೆ. ಏಯ್, ಇವಳೇನ್ ರಾಜ್ಕುಮಾರಿ ಅನ್ನಾ, ಭಿಕ್ಷೆ ಬೇಡ್ಬೇಕಂದ್ರೆ ಭಿಕ್ಷೆ ಬೇಡ್ಬೇಕ್. ಮೇಡಮ್ಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಮ್ಮನ್ನ ಸುಮ್ಮನೆ ಬಿಟ್ಬಿಡ್ತಾರೆ ಅನ್ಕೊಂಡಿದ್ಯಾ? ನಮ್ಮನ್ನ ಬೆಂಡೆತ್ ಬಿಡ್ತಾರ. ಅಯ್ಯೋ ಪಾಪ ಅಂದ್ರೆ ನಮ್ಮ ತಲೆ ಮೇಲೆ ಕೂತ್ಕೋತಾರ. ಏ ಜಗ ಎತ್ತಾಕಳ, ಹೋಗೋಣ. ಪಾಪ ಇವಳು ಹೇಳ್ಕೊಂಡೋಗ್ಬಿಟ್ರಲ್ಲೋ, ಅಲ್ಲಿ ಮಣಿ ಹೆಂಗಿದ್ದಳೋ, ಏನ್ ಮಾಡ್ತಾ ಇದ್ದಳೋ. ಯಾಕೆ ಬಾಸ್ ಆ ಹುಡುಗಿ ವಿಷಯದಲ್ಲಿ ಇಷ್ಟೊಂದು ಸಾಫ್ಟ್ ಆಗ್ತಾ ಇದ್ದೀರಾ? ಮುಂಚೆ ಈ ಥರ ಇದ್ದವರೆಲ್ಲ ನೀವು ಖಡಕಾಗಿರ್ಬೇಕು ಅಂತ ಹೇಳ್ಕೊಟ್ಟರೆ ನೀವು ಇಲ್ಲಿ ನೋಡಿದ್ರೆ ಯಾವುದೋ ಚಿಲ್ಟರಿ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಲ್ಲ ಬಾಸ್. ನಿನಗೆ ಆತ್ರ ಕಣೋ, ಇವೆಲ್ಲ ಅರ್ಥ ಆಗಲ್ಲ. ಇದರಲ್ಲಿ ಅರ್ಥ ಆಗೋದೇನಿದೆ ಬಾಸ್? ಬಾಸ್ ನೀವು ಇವಾಗಲೂ ಹೂವನ್ನಿ ಒಂದೇ ನಿಮಿಷಕ್ಕೆ ಕೈ ಕಾಲ ಟ್ವಿಸ್ಟ್ ಮಾಡಿ ತಗೊಂಡು ಫುಟ್ಪಾತ್ ಮೇಲೆ ಬಿಸಾಡ್ತೀನಿ. ಭಿಕ್ಷೆ ಬೇಡ್ಕೊಂಡು ಬಿದ್ದಿರ್ತಾಳೆ. ಬೇಡ ಬೇಡ ಬೇಡ, ಹಂಗಲ್ಲ, ಏನು ಮಾಡಬೇಡ. ಆ ಮಗು ಎಲ್ಲ ಮಗು ಥರ ಅಲ್ಲ, ಹುಷಾರಾಗಿ ಡೀಲ್ ಮಾಡಬೇಕು. ಅವಳನ್ನ ಕರೆಕ್ಟಾಗಿ ನಾವು ಡೀಲ್ ಮಾಡಿದ್ರೆ ಅದರಿಂದ ನಮ್ಗೆ ಲಾಭನೂ ಲಾಭ. ನಿನಗಿದೆಲ್ಲ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ, ಆರಾಮಾಗಿ ಗುಂಡಾಕು. Thank you.
ಮೇಡಮ್ ಈ ಮಗು ಭಿಕ್ಷನ ಬೇಡಿಲ್ಲ ಅಮ್ಮ ಬೇಕು ಹೇಯ್ ಅಮ್ಮ ಉಚ್ಚ ಬಾ ಏನೇ ಹೇಳಿದ ಅರ್ಥ ಆಗಿಲ್ವಾ ಏನಂತ ಹೇಳಿ ಕಳಿಸಿದ್ದು ನಿನಗೆ ಭಿಕ್ಷೆ ಬೇಡಬೇಕು ಅಂತ ತಾನೆ ಯಾಕೆ ಬೇಡಿಲ್ಲ ಎರಡು ದಿನ ಅನ್ನ ನೀರು ಇಲ್ಲದೆ ಉಪವಾಸ ಬಿದ್ರೆ ಆವಾಗ ನಾವು ಹೇಳ್ದಂಗೆ ಕೇಳ್ತಾಳೆ ಜಗ ಬಿಸಾಕೋಣ ಕತ್ತಲಕೋಣೆಯಲ್ಲಿ ಸರಿ ಮೇಡಂ ಹೈ ಏನಾಯ್ತು ದೇವನ ನಗ ಅಗ್ಲ ತಲೆ ಕುರ್ತು ಮಲಗಿದಾರಲ್ಲ ನಡಿ ಮೇಡಮ್ ಹೇಳೋಣ ಏ ಜಗ್ಗು ಅವರಿಬ್ರು ನಮ್ಮವರಮ್ಮ ಮೇಡಮ್ ಹೇಳ್ಬೇಡ ನಾಳೆ ಮೇಡಮ್ ಏನೋ ಗೊತ್ತಾದ್ರೆ ನಮ್ಮ ಮೇಲೆ ರೇಗಾಡ್ತಾರೆ ಯಾಕೆ ಕೇಳಿಲ್ಲ ಅಂತ ಫಸ್ಟ್ ಹೇಳೋ ನಡಿ ಬಾಪ್ಪ ಮೇಡಮ್ ಆ ದೇವನ ನಗ ಅಗ್ಲ ತಲೆ ಕುರ್ತು ಟೈಟ್ ಆಗಿ ಮಲಗಿದ್ದಾರೆ ಮೇಡಮ್ ಹೌದಾ ನೋಡ್ತೀನಿ ದೇವು ನಾಗ ಸಾರಿ ಪುಟ ಪಿಕ್ನಿಕ್ ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಒಂದಿನ ಪೂರ್ತಿ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಹೀಗಾಗೋಯ್ತು ಸಾರಿ ಅಮ್ಮ ನೀನ್ಯಾಕಮ್ಮ ಸಾರಿ ಕೇಳ್ತೀಯ ನಿಂದೇನೂ ತಪ್ಪಿಲ್ಲ ತಪ್ಪಿರೋದೆಲ್ಲ ನಂದೇ ನಾನು ಹುಷಾರು ತಪ್ಪಿದ್ದಕ್ಕೆ ಅಲ್ವಾ ಪಿಕ್ನಿಕ್ನ ಅರ್ಧದಲ್ಲೇ ಸ್ಟಾಪ್ ಮಾಡಿಬಿಟ್ಟು ಆಸ್ಪತ್ರೆಗೆ ಹೋಗಿದ್ದು ಪಾಪ ಮೇಘ ಆಕಾಶ್ ಪಿಕ್ನಿಕ್ ಬಗ್ಗೆ ತುಂಬಾ ಎಕ್ಸೈಟ್ ಆಗಿದ್ರು ನಾನು ಎಲ್ಲರೂ ಮೂಡು ಹಾಲ್ ಮಾಡಿಬಿಟ್ಟೆ ಇಲ್ಲ ಐಶು ನನಗೆ ನಿನ್ನ ಆರೋಗ್ಯ ಮುಖ್ಯ ನೀನು ಚೆನ್ನಾಗಿದ್ರೆ ನಾವು ಎಲ್ಲಿ ಬೇಕಾದರೂ ಹೋಗಬಹುದು ಬರಬಹುದು ಮೊದಲು ಬೇಗ ಹುಷಾರಾಗ್ಬಿಡು ಆಮೇಲೆ ಬೇರೆ ಟ್ರಿಪ್ ಪ್ಲಾನ್ ಮಾಡೋಣ ಹಾ ಥ್ಯಾಂಕ್ ಯು ಅಮ್ಮ ನಾನು ಬೇಗ ಹುಷಾರಾಗ್ಬಿಡ್ತೀನಿ ಪಿಕ್ನಿಕ್ ಹೋಗೋಣ ಖಂಡಿತ ಹೋಗೋಣ ಅಮ್ಮ ಅಪ್ಪ ಯಾವಾಗ ಬರ್ತಾರೆ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಗೊತ್ತಾ ನಂಗ ಅಪ್ಪ ತುಂಬಾ ನೆನಪಾಗ್ತಾರೆ ನಿಂಗೆ ಹೇಳಿಲ್ಲ ಅಷ್ಟೇ ಯಾಕಂದ್ರೆ ನೀ ತುಂಬಾ ಬಿಜಿ ಇದ್ದೆ ಬೇಗ ಅಪ್ಪನ ಹುಡುಕ್ಸಮ್ಮ ಹುಡುಕಿಸ್ತೀನಿ ಅಶು ಖಂಡಿತ ಹುಡುಕಿಸ್ತೀನಿ ನಾನು ನಿಮ್ಮ ಅಪ್ಪನ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ ಅಪ್ಪ ಸಿಕ್ಕಿದ್ಮೇಲೆ ಅವರೆಲ್ಲ ಎಕ್ಸ್ಪ್ಲನೇಷನ್ ಕೊಡಬೇಕು ಇಲ್ಲ ಅಂದ್ರೆ ಅವ್ರನ್ನ ಖಂಡಿತ ಬಿಡಲ್ಲ ಏನ್ ಎಕ್ಸ್ಪ್ಲನೇಷನ್ ಕೊಡ್ಬೇಕಮ್ಮ ಏನಿಲ್ಲ ಐಶು ಅದೇ ಅಪ್ಪ ಇಷ್ಟು ದಿನ ಎಲ್ಲಿದ್ರು ಏನ್ ಮಾಡ್ತಿದ್ರು ಯಾಕೆ ಇಷ್ಟು ದಿನ ಬರಲಿಲ್ಲ ಎಲ್ಲಾನು ಹೇಳಬೇಕು ಈಗ ನಾನು ನಿಮಗೆ ಒಂದು ಕತೆ ಹೇಳಾ ಕತೆ ಹೇಳ್ತೀಯಾ ಎಷ್ಟೊಂದು ದಿನ ಆಗೋಯ್ತು ನೀ ನಂಗೆ ಕತೆ ಹೇಳಿ ಯಾವ ಕತೆ ಹೇಳ್ತೀಯಾ ಯಾವ ಕತೆ ಹೇಳಿ ಹಾ ಪುಣ್ಯಕೋಟಿ ಕತೆ ಹೇಳಾ ಪುಣ್ಯಕೋಟಿ ಕತೆನಾ ಯಾಕೆ ನಿಂಗೆ ಗೊತ್ತಾ ಓ ನಂಗೆ ಗೊತ್ತು ನಾ ಕತೆ ಓದಿದ್ದೀನಿ ಗೋವಿನ ಹಾಡ್ ಪದ್ಯ ಹೇಳ್ಸ್ಕೊಂಡಿದ್ದೀನಿ ಶ್ಯಾಡೋ ಪ್ಲೇನು ನೋಡಿದ್ದೀನಿ ಗೊತ್ತಾ ಹೌದಾ ಆ ಕತೆಯಿಂದ ಏನ್ ಅರ್ಥ ಆಯ್ತು ನಿಂಗೆ ಪುಣ್ಯಕೋಟಿ ಹಸು ಹುಲಿಗೆ ಮಾತು ಕೊಡತ್ತೆ ವಾಪಸ್ ಬರ್ತೀನಿ ಅಂತ ಪುಣ್ಯಕೋಟಿ ಹಸುಗೆ ಎಷ್ಟೇ ಕಷ್ಟ ಆದ್ರೂ ಅದು ಮಾತೇ ತಪ್ಪಲ್ಲ ವಾಪಸ್ ಹುಲಿ ಹತ್ರ ಹೋಗುತ್ತೆ ಹುಲಿ ಮನ್ಸಿಗೆ ಕರ್ಗೋಗತ್ತೆ ವೆರಿ ಗುಡ್ ಇಡೀ ಕಥೆಯಿಂದ ನಾವೇನ್ ಕಲ್ತ್ವಿ ಹೇಳು ಎಂತ ಸಿಚುಯೇಷನ್ ಬಂದ್ರೂ ಕೊಟ್ಟ ಮಾತಿಗೆ ತಪ್ಪಬಾರ್ದು ನಾವ್ ಸುಳ್ಳು ಹೇಳ್ಬಾರ್ದು ಯಾವಾಗ್ಲೂ ಸತ್ಯನೇ ಹೇಳ್ಬೇಕು ಹೌದು ಕಥ ಪ್ರಾಣ ಹೋದ್ರು ನಾವ್ ಸತ್ಯನೇ ಹೇಳ್ಬೇಕು ಸುಳ್ಳು ಮಾತ್ರ ಹೇಳ್ಬಾರ್ದು ಅದೇ ನಮ್ಮನ್ನ ಯಾವಾಗ್ಲೂ ಕಾಪಾಡೋದು ಆಯ್ತಾ ಸರಿ ಈಗ ಮಲ್ಕೋತೀಯಾ ಹ್ಮ್
ಯಾವಾಗ ಬರ್ತಾರೆ? ನನ್ನ ಅಪ್ಪನ್ನ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಗೊತ್ತಾ?